ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುರುಕ್ಷೇತ್ರದ ಯುದ್ಧದಲ್ಲಿ ಭೀಷ್ಮ ಎಷ್ಟು ಸೈನಿಕರನ್ನು ಕೊಂದಿದ್ರು ಗೊತ್ತಾ? ದುರ್ಯೋಧನನಿಗೆ ಭೀಷ್ಮರು ನೀಡಿದ ಮಾತುಗಳೇನು? ಭೀಷ್ಮ ಏಕೆ ಪಾಂಡವರನ್ನು ಕೊಲ್ಲಲಿಲ್ಲ? ನಿಜಕ್ಕೂ ಭೀಷ್ಮರ ಪರಾಕ್ರಮ ನಿಮಗೆ ತಿಳಿದಿದೆಯಾ? ಯಾರ ಪ್ರತಿಜ್ಞೆಯಿಂದ ಭೀಷ್ಮರು ಕೌರವ ಪರವಾಗಿ ಯುದ್ಧಕ್ಕೆ ನಿಂತರು? ಈ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಅದಕ್ಕೂ ಮುನ್ನ ಈ ವಿಡಿಯೋದ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಂಗಾ ಮಾತೆಯ ಮಗನಾಗಿದ್ದರಿಂದಲೇ ಮಹಾವೀರನಾದ ಪರಶುರಾಮರಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿತು ಶಕ್ತಿಶಾಲಿಯಾಗಿದ್ದ ಭೀಷ್ಮರು, ದೇವವ್ರತನಾಗಿದ್ದ ಭೀಷ್ಮರು, ಅವರಿಗೆ ಭೀಷ್ಮ ಎಂದು ಹೆಸರು ಬರಲು ಅವರ ಇಟ್ಟ ಪ್ರತಿಜ್ಞೆಯೇ ಕಾರಣ. ಅದು ತನ್ನ ತಂದೆಗಾಗಿಯೇ. ಅಷ್ಟೇ ಅಲ್ಲ, ಭೀಷ್ಮರು ಇಡೀ ಭೂಮಿಯಲ್ಲಿ ಎಲ್ಲ ರಾಜರುಗಳನ್ನು ಯಾವುದೇ ಸೇನೆ ಇಲ್ಲದೆ ಒಬ್ಬರೇ ಎಲ್ಲ ರಾಜರುಗಳನ್ನು ಸೋಲಿಸಿ ಬಂದಿದ್ರು. ಆ ಮಹಾಯೋಧನೇ ಭೀಷ್ಮ ಪಿತಾಮಹ. ಇನ್ನು ಕೌರವ ಮತ್ತು ಪಾಂಡವರಲ್ಲಿ ಸಹೋದರ ಕಲಹದಿಂದ ಕುರುಕ್ಷೇತ್ರ ಎಂಬ ಮಹಾಯುದ್ಧವೇ ಶುರುವಾಗಿ ಹೋಗಿತ್ತು. ಆದರೆ ಭೀಷ್ಮರಿಗೆ ಕೌರವರು ಅಧರ್ಮದಲ್ಲಿ ನಡೆಯುತ್ತಿದ್ದಾರೆ, ಪಾಂಡವರು ಧರ್ಮದಲ್ಲಿ ನಡೆಯುತ್ತಿದ್ದಾರೆ ಎಂದು ಅದಾಗಲೇ ತಿಳಿದಿತ್ತು. ಆದರೆ ತನ್ನ ತಂದೆಗೋಸ್ಕರ ನೀಡಿದ ಪ್ರತಿಜ್ಞೆಗಾಗಿ, ಅಂದರೆ ನಾನು ಈ ಹಸ್ತಿನಾಪುರದ ಸಿಂಹಾಸನವನ್ನು ತನ್ನ ಜೀವವಿರುವವರೆಗೂ ಕಾಯುತ್ತೇನೆ, ಆದರೆ ನಾನೆಂದಿಗೂ ರಾಜನಾಗುವ ಆಸೆಯೂ ಪಡೋದಿಲ್ಲ, ರಾಜನೂ ಆಗೋದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ ತನ್ನ ತಂದೆಯ ಬಳಿ. ಅದಕ್ಕಾಗಿಯೇ ಕೌರವ ಸೇನೆಗೆ ಭೀಷ್ಮರು ಸೇನಾಧ್ಯಕ್ಷನಾಗಿ ಸೇರಿಕೊಳ್ತಾರೆ. ಆದರೆ ಅಲ್ಲಿ ದುರ್ಯೋಧನೆಗೆ ಒಂದು ಮಾತನ್ನು ಕೊಟ್ಟುಬಿಟ್ಟಿರ್ತಾರೆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ. ಏನದು? ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಾಗಲೇ ಭೀಷ್ಮರ ಶಕ್ತಿ ಯುಕ್ತಿ ಏನೆಂದು ಅರಿತಿದ್ದ ದುರ್ಯೋಧನ. ಆದ್ದರಿಂದಲೇ ಮಹಾಭಾರತದ ಕುರುಕ್ಷೇತ್ರಕ್ಕೆ ಅವರನ್ನೇ ಸೇನಾಧ್ಯಕ್ಷನಾಗಿ ಮಾಡಿದ. ಇನ್ನು ಮಹಾಕುರುಕ್ಷೇತ್ರದಲ್ಲಿ ಭೀಷ್ಮರು ಅಧರ್ಮೀಯ ಕೌರವ ಸೇನೆಯಲ್ಲಿ ಸೇನಾಧ್ಯಕ್ಷನಾಗಿ 10 ದಿನಗಳ ಕಾಲ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಆದರೆ ಭೀಷ್ಮರು ಪಾಂಡವರಿಗೆ ಅದಾಗಲೇ ತನ್ನ ಇಚ್ಛಾ ಮರಣದ ರಹಸ್ಯವನ್ನು ಬಿಚ್ಚಿಟ್ಟಿರ್ತಾರೆ. 10ನೆಯ ದಿನ ಅರ್ಜುನ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮರಿಗೆ ಬಾಣವನ್ನು ಹೂಡ್ತಾನೆ. ನಂತರ ಅರ್ಜುನನ ಬಾಣಕ್ಕೆ ಭೀಷ್ಮರು ಧರೆಗೆ ಉರುಳುವ ಮುನ್ನವೇ ಅಷ್ಟರಲ್ಲಿ ಶ್ರೀಕೃಷ್ಣ ಹೇಳಿದ್ದು ಹೀಗೆ, ಭೀಷ್ಮರು ಇನ್ನೇನು ಧರೆಗೆ ಉರುಳಿದ್ದೆ ಆದರೆ ಲೋಕಕ್ಕೆ ಕಂಟಕವಾಗುತ್ತೆ ಅರ್ಜುನ, ಬೇಗನೆ ಶರಶಯವನ್ನು ಸಿದ್ಧಪಡಿಸು ಎಂದಾಗ ಅರ್ಜುನನ ಬಾಣಗಳಿಂದ ಶರಶಯವನ್ನು ನಿರ್ಮಿಸ್ತಾನೆ. ಭೀಷ್ಮರು ಆ ಶರಶಯ ಮೇಲೆ ಮಲಗ್ತಾರೆ. ಆದರೆ ಭೀಷ್ಮರ ಶಕ್ತಿಗೆ ಪ್ರತಿದಿನ 10,000 ಸೈನಿಕರು ಧರೆಗೆ ಉರುಳಿದ್ದರು, ಸಾವನ್ನಪ್ಪಿದ್ರು. ಅಂದರೆ 10 ದಿನಕ್ಕೆ 1,00,000 ಸೈನಿಕರನ್ನು ಒಬ್ಬರೇ ಭೀಷ್ಮರು ಕೊಂದು ಹಾಕಿರ್ತಾರೆ. ಆದರೆ ಏಕೆ ಪಾಂಡವರನ್ನು ಕೊಲ್ಲಲಿಲ್ಲ ಅನ್ನುವ ಪ್ರಶ್ನೆಗೆ ಮುಂದಿದೆ ಉತ್ತರ. ಕುರುಕ್ಷೇತ್ರ ಯುದ್ಧದ ಸೇನಾಧ್ಯಕ್ಷನಾಗಿರೋ ಭೀಷ್ಮರು ದುರ್ಯೋಧನನಿಗೆ ಒಂದು ಮಾತನ್ನು ನೀಡಿರ್ತಾರೆ. ಅದು ಹೀಗಿತ್ತು, ಕೇಳಿಸ್ಕೊಳ್ಳಿ. ನನ್ನ ಪ್ರತಿಜ್ಞೆಯಿಂದ ನಾನು ಈ ಸೇನಾಧ್ಯಕ್ಷವನ್ನು ವಹಿಸಿಕೊಳ್ತಿದ್ದೇನೆ, ಆದರೆ ಯಾವ ಪಾಂಡವರಲ್ಲಿ ಒಬ್ಬರನ್ನು ನಾನು ಕೊಲ್ಲೋದಿಲ್ಲ. ಹಾಗೇನಾದರೂ ಭೀಷ್ಮರು ಮನಸ್ಸನ್ನು ಮಾಡಿದ್ದೇ ಆದರೆ ಪಾಂಡವರನ್ನೇ ಆಗಲಿ ಅವರ ಸೈನ್ಯವನ್ನೇ ಆಗಲಿ ಒಬ್ಬರೇ ನಿರ್ಣಾಮವನ್ನು ಮಾಡಿಬಿಡ್ತಾರೆ ಅನ್ನೋದು ಅದಾಗಲೇ ದುರ್ಯೋಧನಿಗೆ ತಿಳಿದಿತ್ತು. ಇದರಿಂದಲೇ ಭೀಷ್ಮರನ್ನು ಸೇನಾಧ್ಯಕ್ಷನಾಗಿ ಮಾಡಿದ್ದ ದುರ್ಯೋಧನ. ಭೀಷ್ಮರ ಮಾತನ್ನು ಕೇಳಿ ದುರ್ಯೋಧನಿಗೆ ತುಂಬಾ ನಿರಾಸೆ ಆಗುತ್ತೆ. ಆದರೆ ನಾನು ಕುರುಕ್ಷೇತ್ರದ ಯುದ್ಧದಲ್ಲಿ ಪ್ರತಿದಿನ 10,000 ಸೈನಿಕರನ್ನು ಕೊಲ್ತೇನೆ ಎಂದು ಮಾತನ್ನು ನೀಡಿರ್ತಾರೆ ದುರ್ಯೋಧನನಿಗೆ. ಭೀಷ್ಮರ ಮಾತಿನಿಂದ ದುರ್ಯೋಧನ ಮನಸ್ಸು ಕೊಂಚ ಸಮಾಧಾನವಾಗುತ್ತೆ. ಆದರೆ ಭೀಷ್ಮರು ಸಹ ತಮ್ಮ ಮಾತನ್ನು ನಡೆಸಿಕೊಳ್ಬೇಕಲ್ವಾ? ಅದೇ ರೀತಿ ಇವರ ಶಕ್ತಿಯುತ ಯುದ್ಧವನ್ನು ನೋಡುತ್ತಿದ್ದ ಶ್ರೀಕೃಷ್ಣ ಮತ್ತು ಅರ್ಜುನ ಪ್ರತಿದಿನ ತಮ್ಮ ಸೈನ್ಯವನ್ನು ಉಳಿಸಿಕೊಳ್ಳಲೆಂದೇ ಭೀಷ್ಮರ ಮುಂದೆ ತಮ್ಮ ರಥವನ್ನು ತಂದು ಯುದ್ಧವನ್ನು ಮಾಡ್ತಿದ್ರು. ಆದರೆ ಭೀಷ್ಮರು ಅರ್ಜುನನಿಗೆ ಬಾಣದ ಮೂಲಕವೇ ಉತ್ತರವನ್ನು ನೀಡುತ್ತಿದ್ರು, ಆದರೆ ಕೊಲ್ಲುವ ಪ್ರಯತ್ನವನ್ನು ಮಾಡಲಿಲ್ಲ. ಅದರ ಜೊತೆಗೆ ದುರ್ಯೋಧನೆಗೆ ನೀಡಿದ ಮಾತನ್ನು ಉಳಿಸಿಕೊಳ್ತಿದ್ರು, ಅದುವೇ ಪ್ರತಿದಿನ 10,000 ಸೈನಿಕರನ್ನು ಕೊಲ್ಲುತ್ತಿದ್ರು. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.